ಎಲ್ಲ ನನ್ನ ಆತ್ಮೀಯ ಸಹೋದರ ಸಹೋದರಿಯರನ್ನು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತ ರಾತ್ರಿಯ ಗೀತೆಗಳು ಮೇ ಹನ್ನೆರಡಕ್ಕೆ ನೇಮಕವಾದ ದೇವರ ವಾಕ್ಯವು ಎಷ್ಟೋ ದೊಡ್ಡ ಈ ರಕ್ಷಣೆಯನ್ನು ಕರ್ತನಿಂದ ಮೊದಲು ಹೇಳಲಾರಂಭಿಸಿತು ಇಬ್ರಿಯರಿಗೆ ಬರೆದ ಪತ್ರಿಕೆ ಎರಡನೇ ಅಧ್ಯಾಯ ಮೂರನೇ ವಚನ ನಮ್ಮ ಮನುಷ್ಯ ಜಾತಿಯಲ್ಲಿ ಅಂದರೆ ಆ ದಾಮನು ಪಾಪ ಮಾಡಿದಾಗಿನಿಂದ ನಿತ್ಯ ಜೀವ ಇರಲಿಲ್ಲ ಮಾತ್ರವಲ್ಲದೆ ಏಸುವಿನ ಮೂಲಕ ಹೊರತುಪಡಿಸಿ ನಿತ್ಯ ಜೀವವನ್ನು ಪಡೆಯಲು ಯಾವ ನಿರೀಕ್ಷೆಯೂ ಇಲ್ಲ ಆದರೆ ಆತನ ಪಾಪ ಪ್ರಾಯಶ್ಚಿತದ ಕೆಲಸವಿಲ್ಲದೆ ಹಿಂದಿನ ಎಲ್ಲ ವಾಗ್ದಾನಗಳು ಶಕ್ತಿಹೀನವಾಗುತ್ತಿದ್ದವು ಮತ್ತು ಆತನು ಬರುವವರೆವಿಗೂ ನಮ್ಮ ವಿಮೋಚನೆ ಹೇಗೆ ನೆರವೇರುತ್ತದೆ ಎಂದು ತಿಳಿದಿರಲಿಲ್ಲ ನಿಜ ಹಿಂದಿನ ಹಲವಾರು ಬಲಿಗಳಲ್ಲಿ ರಕ್ತವನ್ನು ಚೆಲ್ಲದೆ ಪಾಪದ ಪರಿಹಾರವಾಗುವುದಿಲ್ಲ ಎಂಬ ನಿಜಾಂಶವನ್ನು ವಿವಿಧ ಛಾಯೆಗಳಲ್ಲಿ ಮತ್ತು ನೆರಳುಗಳಲ್ಲಿ ಕರ್ತನು ನಮಗೆ ಒದಗಿಸಿದ್ದಾನೆ ಆದರೆ ನಿಜ ಸ್ವರೂಪವು ಬರುವವರೆವಿಗೂ ಅವುಗಳನ್ನು ಅರ್ಥ ಮಾಡಿಕೊಳ್ಳಲಾಗಲಿಲ್ಲ ನಂತರ ಆತನು ಜೀವವನ್ನು ಬೆಳಕಿಗೆ ತಂದನು ಮತ್ತು ಅಮರತ್ವವನ್ನು ಅಂದರೆ ನಿರ್ಲಯತ್ವವನ್ನು ಬೆಳಕಿಗೆ ತಂದನು ಲೋಕಕ್ಕೆ ಸಾವಿರ ವರ್ಷದ ಯುಗದಲ್ಲಿ ನಿತ್ಯ ಜೀವವನ್ನು ತರುವನು ಆತನ ಸಭೆಗೆ ಆತನ ವಧುವಿಗೆ ಆತನ ಚಿಕ್ಕ ಹಿಂಡಿಗೆ ಆತನ ಸಹ ಬಾಧ್ಯಸ್ಥರಿಗೆ ನಿರ್ಲಯತ್ವವನ್ನು ತರುವನು ಈ ವಿಚಾರವು ಹಿಂದೆಂದೂ ಬೆಳಕಿಗೆ ಬಂದಿರಲಿಲ್ಲ ಅವುಗಳನ್ನು ಮುಸುಕಾಗಿ ನೋಡಿ ಅಸ್ಪಷ್ಟವಾಗಿ ವಿವರಿಸಲಾಗಿತ್ತು ಆದರೆ ದೇವರು ಮಗನ ಮೂಲಕ ನೀಡಿದ ರಕ್ಷಣೆಯನ್ನು ನಮ್ಮ ಮುಂದೆ ತರುವ ವಿಚಾರವು ಆ ಮಹಾಬೋಧಕನ ಅಂದರೆ ಏಸುವಿನ ಕೈಯಲ್ಲಿದೆ ನಮ್ಮ ಹೃದಯಗಳು ನಮ್ಮ ತುಟಿಗಳನ್ನು ಹೆಚ್ಚೆಚ್ಚಾಗಿ ಕತ್ತಲೆಯಿಂದ ನಮ್ಮನ್ನು ತನ್ನ ಆಶ್ಚರ್ಯಕರವಾದ ಬೆಳಕಿಗೆ ಕರೆದಾತನ ಸ್ತುತಿಯನ್ನು ಹೇಳುವಂತೆ ಮಾಡಿದ್ದಕ್ಕಾಗಿ ದೇವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸೋಣ ಆತನಲ್ಲಿ ನಂಬಿಕೆಯ ಮೂಲಕ ಈಗಾಗಲೇ ನಾವು ನೂತನ ಜೀವದಲ್ಲಿ ನಡೆಯಲು ಎಬ್ಬಿಸಲ್ಪಟ್ಟಿದ್ದೇವೆ ಎಂದು ಎಣಿಸಲ್ಪಟ್ಟಿದ್ದೇವೆ ಮತ್ತು ಆತನ ಮೂಲಕ ತಂದೆಯು ತನ್ನ ಸ್ವಂತ ಶಕ್ತಿಯಿಂದ ನಮ್ಮನ್ನು ಎಬ್ಬಿಸುತ್ತಾನೆ ಏಕೆಂದರೆ ನಾವು ಸಹ ಆತನಂತೆಯೇ ಇರುತ್ತೇವೆ ಮತ್ತು ಆತನ ಮಹಿಮೆ ಗೌರವ ಮತ್ತು ನಿರ್ಲಯತ್ವದಲ್ಲಿ ಪಾಲು ಹೊಂದುತ್ತೇವೆ ಆಮೇನ್